ಇನ್ನು ಯಾರೆಲ್ಲ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ತುಂಬಾ ಡಿಫರೆಂಟ್ ಆದಂತ ಕಾನ್ಸೆಪ್ಟ್ ಗಳನ್ನು ನಾನು ಹೇಳ್ಕೊಡ್ತಾ ಹೋಗ್ತಾ ಇದೀನಿ ಬೇಕಾದ್ರೆ ನನ್ನ ಒಂದು ಚಾನೆಲ್ನ ಚೆಕ್ ಮಾಡಿ ನೋಡಬಹುದು ಪ್ರತಿಯೊಂದು ವಿಷಯಗಳು ಕೂಡ ಯಾವುದೇ YouTube ಚಾನೆಲ್ ಅಲ್ಲಿ ನಿಮಗೆ ಸಿಗೋದಿಲ್ಲ ಸಿಕ್ಕಿದ್ರೂ ಕೂಡ ನನ್ನಷ್ಟು ಡೀಟೇಲ್ ಆಗಿ ಯಾರು ಕೂಡ ಮಾಡಿಲ್ಲ ಅಂತ ಅನ್ಕೋತೀನಿ ಅಕಸ್ಮಾತ್ ನಿಮಗೆ ಏನಾದರೂ ಮಾಡಿತ್ತು ಅಂದ್ರೆ ಅವರನ್ನೇ ನೋಡಿ ಸೋ ಮಾಡಿಲ್ಲ ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾನು ಇವತ್ತು ನಿಮಗೆ ಫಾಂಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಫಾಂಟ್ ಅಂದ್ರೆ ಏನು ಅಂದ್ರೆ ಅಕ್ಷರಗಳು ಇರ್ತವಲ್ವಾ ಅದನ್ನ ಸ್ಟೈಲ್ ನ ಫಾಂಟ್ ಅಂತ ಕರೀತಾರೆ ಇವಾಗ ಎಕ್ಸಾಂಪಲ್ ಯಾವುದೋ ಒಂದು ಪೇಪರ್ ಅಲ್ಲೋ ಅಲ್ಲಿ ಇಲ್ಲಿ ಬರ್ತಾ ಇರುತ್ತಲ್ವಾ ಒಂದೊಂದು ಪೇಪರ್ ಅಲ್ಲೂ ಕೂಡ ಒಂದೊಂದು ಅಕ್ಷರಗಳು ಡಿಫರೆಂಟ್ ಸ್ಟೈಲ್ ಇರುತ್ತೆ ಕ್ಯಾಲೆಂಡರ್ ಅಲ್ಲಿ ನೋಡಿದ್ರೆ ಒಂದರ ಸ್ಟೈಲ್ ಬರುತ್ತೆ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ರೆ ಒಂದರ ಸ್ಟೈಲ್ ಇರುತ್ತೆ ಅದೇ ರೀತಿ ಮೂವಿ ಪೋಸ್ಟರ್ಸ್ ಇವಾಗ ಸಿನಿಮಾದ ಒಂದು ಪೋಸ್ಟರ್ ಇರುತ್ತೆ ಆ ಒಂದು ಪೋಸ್ಟರ್ ಮೇಲೆ ಅಕ್ಷರಗಳು ಇರ್ತವಲ್ಲ ತುಂಬಾ ಅಂದ್ರೆ ತುಂಬಾ ಕ್ರಿಯೇಟಿವ್ ಆಗಿ ಮಾಡಿರ್ತಾರೆ ಪ್ರತಿಯೊಂದು ಮೂವಿ ಕೂಡ ಒಂದೊಂದು ಫಾಂಟ್ ಡಿಫರೆಂಟ್ ಸ್ಟೈಲ್ ಅಲ್ಲಿ ಮಾಡಿರ್ತಾರೆ ತುಂಬಾ ಜನ ಏನು ಅನ್ಕೊಂತಾರೆ ಅಂದ್ರೆ ಇದು ಫಾಂಟ್ ಎಲ್ಲೋ ಸಿಗುತ್ತೆ ಸೋ ಡೌನ್ಲೋಡ್ ಮಾಡ್ತಾರೆ ಇವರು ಟೈಪ್ ಮಾಡ್ತಾರೆ ಈಗ ಎಕ್ಸಾಂಪಲ್ KGF ಇತ್ತು ಅಂದ್ರೆ KGF ಅಂತ ಟೈಪ್ ಮಾಡ್ತು ಅಂದ್ರೆ ಆ ಫಾಂಟ್ ಬಂದ್ಬಿಡುತ್ತೆ ಅಂತ ಅನ್ಕೋತೀರಾ ಬಟ್ ಆದ್ರೆ ಇದು ತಪ್ಪು ಎಲ್ಲಾ ಸಿನಿಮಾದವರು ಗ್ರಾಫಿಕ್ ಡಿಸೈನರ್ ಕೇಳಿ ಆ ಒಂದು ಫಾಂಟ್ ನ ಡಿಸೈನ್ ಮಾಡ್ತಾರೆ ನನಗೆ ಇದೇ ತರ ಬೇಕು ಇದೇ ತರ ಸ್ಟೈಲ್ ಬೇಕು ಇದೇ ರೀತಿ ಸೈಜ್ ಇರಬೇಕು ನನಗೆ ಇದೇ ತರ ಶ್ಯಾಡೋಸ್ ಇರಬೇಕು ಪ್ರತಿಯೊಂದು ಕೂಡ ಹೇಳಿ ಡಿಸೈನ್ಸ್ ಅನ್ನ ಮಾಡ್ತಿರ್ತಾರೆ ಬಟ್ ಆದ್ರೆ ನಿಮಗೂ ಕೂಡ ಆಸೆ ಇರುತ್ತೆ ನನಗೂ ಕೂಡ ಅದೇ ತರ ಒಂದು ಫಾಂಟ್ ಬೇಕು ಅಂತ ಬಟ್ ಆದ್ರೆ ಎಲ್ಲೂ ಸಿಗಲ್ಲ ನಾನು ಇವತ್ತು ನಿಮಗೆ ಒಂದು ವೆಬ್ಸೈಟ್ ಹೇಳ್ಕೊಡ್ತಾ ಇದೀನಿ ಆ ಒಂದು ವೆಬ್ಸೈಟ್ ಅಲ್ಲಿ ನೀವು ಅದೇ ರೀತಿ ಫಾಂಟ್ ನ ಜನರೇಟ್ ಮಾಡಬಹುದು ಇವಾಗ ನಾನು KGF ಚಾಪ್ಟರ್ 3 ಪುಷ್ಪ ಚಾಪ್ಟರ್ 3 ಈ ಎರಡು ಸಿನಿಮಾದ ಫಾಂಟ್ಸ್ ಗಳನ್ನು ಜನರೇಟ್ ಮಾಡಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ಈ ಒಂದು ವೆಬ್ಸೈಟ್ ಗೆ ಹೋಗಬೇಕಾಗುತ್ತೆ ಅದು ಯಾವ ವೆಬ್ಸೈಟ್ ಅಂದ್ರೆ commondp.com ಅಂತ ಸೋ ಇಲ್ಲಿ ಹೋಗಿ ಯಾವ ಫಿಲಂ ಬೇಕು ಅಂತ ಆ ಫಿಲಂ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಕ್ಸಾಂಪಲ್ ನಾನು ಇವಾಗ ಸೈಡ್ ಅಲ್ಲಿ ತೋರಿಸ್ತಾ ಇದೀನಿ KGF ಸಿನಿಮಾದ ನಾನು ಒಂದು ಫಾಂಟ್ ನ ಸೆಲೆಕ್ಟ್ ಮಾಡ್ಕೊಂಡೆ ಅದಾದ್ಮೇಲೆ ನಿಮ್ಗೆ ಏನ್ ಬೇಕು ನಿಮ್ಗೆ ಯಾವ ಅಕ್ಷರ ಬೇಕು ಆ ಅಕ್ಷರನ ಟೈಪ್ ಮಾಡಿ ಇವಾಗ ನಾನು KGF ಚಾಪ್ಟರ್ 3 ಅಂತ ಟೈಪ್ ಮಾಡ್ತಾ ಇದೀನಿ ಅದಾದ್ಮೇಲೆ ನೀವು ಅಪ್ಲೈ ಅನ್ನ ಕೊಡ್ತು ಅಂದ್ರೆ ಆ ಒಂದು ಫಾಂಟ್ ಅಲ್ಲಿ KGF ಚಾಪ್ಟರ್ 3 ಅಂತ ಟೆಕ್ಸ್ಟ್ ಬರುತ್ತೆ ಇದನ್ನ ಮಾಸ್ಕಿಂಗ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಿಮ್ಮ ಫೋಟೋ ಮೇಲೂ ಕೂಡ ಯೂಸ್ ಮಾಡಬಹುದು ಅದೇ ರೀತಿ ಯಾವ್ದಾದ್ರು ಹೊಸ ಹೊಸ ಮೂವಿ ಏನಾದ್ರೂ ಮಾಡ್ತಾ ಇದ್ದೀರಾ ಅಥವಾ ಯಾವ್ದಾದ್ರು ಮೂವಿ ಅವರೆಲ್ಲ ಇದು ಯೂಸ್ ಮಾಡಲ್ಲ ಅವರೇ ಡಿಸೈನ್ ಮಾಡ್ತಾರೆ ಶಾರ್ಟ್ ಫಿಲಂ ಏನಾದ್ರೂ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಕೂಡ ಈ ತರ ಫಾಂಟ್ಸ್ ಗಳನ್ನ ನಿಮ್ಮ ಒಂದು ಹೆಸರಲ್ಲಿ ಜನರೇಟ್ ಮಾಡ್ಕೊಂಡು ಬ್ಲೆಂಡೆಡ್ ಮೋಡ್ ಮುಖಾಂತರ ನಿಮ್ಮ ಒಂದು ಫೋಟೋ ಮೇಲೆ ಹಾಕೊಂಡು ನೀವು ಕೂಡ ಈ ಒಂದು ಫಾಂಟ್ ನ ಯೂಸ್ ಮಾಡಬಹುದು ಬಟ್ ಕಾಪಿರೈಟ್ ಇಶ್ಯೂ ಆದ್ರೂ ಕೂಡ ಆಗ್ಬಹುದು ಸೊ ಕೇರ್ಫುಲ್ ಆಗಿ ಯೂಸ್ ಮಾಡಿ ಅದಾದ್ಮೇಲೆ ಇವಾಗ ಪುಷ್ಪ ಸಿನಿಮಾದು ಕೂಡ ತೋರಿಸ್ತೀನಿ ಪುಷ್ಪ ಚಾಪ್ಟರ್ 3 ಅಂತ ಇವಾಗ ನಾನು ಪುಷ್ಪ ಸಿನಿಮಾ ಲೋಗೋ ಮೇಲೆ ಟೈಪ್ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಜನರೇಟ್ ಅಂತ ಕೊಡ್ತು ಅಂದ್ರೆ ಚಾಪ್ಟರ್ 3 ವರ್ಷನ್ ಅದು ರೆಡಿ ಆಗುತ್ತೆ ಸೊ ಇದೇ ರೀತಿ ನಿಮ್ಮ ಒಂದು ಫೋಟೋಗೂ ಕೂಡ ಮಾಡಿ ಟ್ರೈ ಮಾಡಿ ನೋಡಿ ಸೊ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂದ್ರೆ ಸಣ್ಣ ಲೈಕ್ ದೊಡ್ಡದೊಂದು ಕಮೆಂಟ್ ಮಾಡಿ ನಮ್ಮೆಲ್ಲ ಸೋಶಿಯಲ್ URLs ಡಿಸ್ಕ್ರಿಪ್ಷನ್ ಇದೆ ಫಾಲೋ ಅನ್ನ ಮಾಡಬಹುದು